ಯಾವಾಗಲೂ ಬರ್ದು ಮಾರೆ ಸತ್ಯಾಗಿ ಉಪದ್ರವ ದೊಡ್ಡ ನನ್ನ ಹೆಂಡತಿ ಅವರು ಬಾಸಿ ಮಂದಿರಿ ಅವ್ರು ಎಲ್ಲಿಯವ್ರು ಗೊತ್ತಲ್ಲ ಸರ್ಲಿಘಟ್ಟ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಲಿಕ್ಕೆ ಮರದ ಬೇಡ. ಏ ನೀವು ಮಾಡ ಮಾಡ ಸಬ್ಸ್ಕ್ರೈಬ್ ಮಾಡ. ಇವತ್ತು ಎಂತ ಗೊತ್ತಂತ ಮಕ್ರೋಣಿ ಮಾಡುವಾಯ್ತಾ, ಯಾವ ಥರ ಮಕ್ರೋಣಿ ಮಾಡೋದು ನಾನು ನಿಮಗೆ ಚೆನ್ನಾಗಿ ತೋರಿಸ್ಕೊಡ್ತೇನೆ. ಸಿಂಪಲಾಗಿ ಎಂಥದ್ದು ಬೇಡ, ಎಂಥ ಟೊಮೆಟೊ ಬೇಡ, ನೀರುಳ್ಳಿ ಬೇಡ, ಮತ್ತು ಬೆಳ್ಳುಳ್ಳಿ ಬೇಡ, ಇಂಜಿ ಬೇಡ, ಮತ್ತು ಕಾಯಿ ಮೆಣಸು ಎಂಥದ್ದು ಬೇಡ. ಸಿಂಪಲಾಗಿ ನಿಮ್ಗೆ 10-15 ನಿಮಿಷದಲ್ಲಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂದರೆ ನಿಮಗೆ ಚೆನ್ನಾಗಿ ನಾನು ತೋರಿಸ್ಕೊಡ್ತೇನೆ. ಅದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ, ಸೂಪರ್ ಆಗಿರುತ್ತೆ. ಮಕ್ರೋಣಿದು ಅಂದರೆ ಇದೆ ಆಯ್ತಾ, ಎಲ್ಲರಿಗೂ ಗೊತ್ತುಂಟು, ನಾನು ಸುಮ್ಮನೆ ತೋರಿಸಿದೆ ನಿಮಗೆ. ನೋಡಿ ಈ ಥರ ಇರುತ್ತೆ. ಇದು ನಾನು ಮುಂದೆ ಕಡಬಕ್ಕೆ ಹೋಗಿದ್ದೆ, ಅವಾಗ ನಾನು ತಂದದ ಆಯ್ತಾ, ಸೂಪರ್. ಮತ್ತೆ ನಮ್ಮ ಮಕ್ಕಳು ಅಂದರೆ ಉಂಟಲ್ಲ, ನನಗೆ ಭಾರಿ ಇಷ್ಟ ಇದು. ಮಕ್ಕಳು ತುಂಬ ಜನಕ್ಕೆ ಇಷ್ಟ ಇಲ್ಲ, ತುಂಬ ಜನಕ್ಕೆ ಇಷ್ಟ ಉಂಟು. ನಾವು ಗಲ್ಫಲ್ಲಿ ಇರುವಾಗ ಉಂಟಲ್ಲ, ಸಿಂಪಲಾಗಿ ಬ್ರೇಕ್ಫಾಸ್ಟ್ ಅಲ್ಲಿಗೆ ಬೆಳಿಗ್ಗೆ ನಾಷ್ಟ ಮಾಡಲಿಕ್ಕೆ ಅಲ್ಲಾದ್ರೆ ಅದೇ ಥರ ಏನಾದರೂ ಮಾಡ್ತಿದ್ರು ಉಂಟಲ್ಲ, ಇದನ್ನು ಮಾಡಿ ನಾವು ತಿಂದಿದ್ದೆವು. ಇದು ಯಾವ ಥರ ಮಾಡೋದು ನಾನು ನಿಮಗೆ ತೋರಿಸ್ತೇನೆ ಆಯ್ತಾ. ನೋಡಿ ನಾನು ಆವಾಗ ನಾನು ಹೇಳಿದೆ ಅಲ್ಲ ಮಕ್ಕಳು ಯಾವ ಥರ ಮಾಡೋದು ಅಂತ, ಅದರ ಫಸ್ಟ್ ಸ್ಟೆಪ್ ಆಯ್ತಾ. ಇಲ್ಲಿ ನೋಡಿ ಈ ಥರದೊಂದು ಪಾತ್ರ, ನಾನು ಈ ಥರದ ಪಾತ್ರ ಇಡ್ರಿ. ಇದು ನಾವು ಇಡ್ಲಿ ಮತ್ತು ಕಡಂಬು ಎಲ್ಲ ಮಾಡಿದ ಪಾತ್ರ ಆಯ್ತಾ. ಈ ಥರದ ಪಾತ್ರದಲ್ಲಿ ನಾನು ಸ್ವಲ್ಪ ನೀರು ಹಾಕಿದ್ದೇನೆ, ಸ್ವಲ್ಪ ನೀರು ಹಾಕಿದ್ದೆ, ಅದು ಬಿಸಿ ಆಯಿತು. ಮತ್ತು ಮಕ್ಕಳು ನಾನು ತೋರಿಸಿಲ್ಲ ಅದನ್ನು, ನಾನು ಇದನ್ನು ಚೆನ್ನಾಗಿ 4-5 ಸಲ ನಾನು ಇದನ್ನು ತೊಳೆದಿದ್ದೇನೆ, ಚೆನ್ನಾಗಿ ತೊಳೆದುಂಟಲ್ಲ. ಈ ಥರ ಆಗಬೇಕು ಸ್ವಲ್ಪ ಅದರ ಅದರದ್ದು ಸ್ವಲ್ಪ ಸ್ವಲ್ಪ ಪೌಡ್ರ್ ಎಲ್ಲ ಇರ್ತದಲ್ಲ, ಅದು ಹೋದರೆ ಸಾಕಾಯ್ತಾ. ನೋಡಿ ಚೆನ್ನಾಗಿ ತೊಳೆದಿದ್ದೇನೆ, ಈ ಥರ ತೊಳೆದುಂಟಲ್ಲ ಬಿಸಿ. ಈಗ ನೀರು ಬಿಸಿ ಆಗ್ತಾ ಉಂಟು, ನಾನು ಇವಾಗ ಇದಕ್ಕೆ ಹಾಕ್ತೇನೆ ಆಯ್ತಾ. ಇವಾಗ ನೋಡಿ ನಾನು ಹಾಕಿ ಉಂಟಲ್ಲ, ಒಂದು 2 ಮಿನಿಟ್ ಆಯಿತು. 2 ಮಿನಿಟ್ ಆದಮೇಲೆ ಉಂಟಲ್ಲ ಈ ಥರದೊಂದು ಆಯಿಲ್, ಇದು ಪಾಂಬ್ ಆಯಿಲ್ ಇಲ್ಲದ್ರೆ ತೆಂಗಿನಕಾಯಿ ಎಣ್ಣೆ. ಯಾವ ಎಣ್ಣೆ ಉಂಟು ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ ಆಯ್ತಾ. ಸಿಮ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತೆ ಗೋವಿಂದ ಆಗ್ಬೋದು. ನಾನು ನನಗೆ ಉಂಟು ತೆಂಗಿನಕಾಯಿ ಎಣ್ಣೆ ಉಂಟು, ಆದರೆ ನಾನು ಪಾಂಬೆಲ್ ಹಾಕ್ತೇನೆ. ಪಾಂಬೆಲ್ ಅದು ಸ್ವಲ್ಪ ಈ ಹಾಕಿದ್ರೆ ಉಂಟಲ್ಲ ಇದು ಅಂಟುದಿಲ್ಲ, ಇಲ್ಲದಿದ್ದು ಅಂಟುದಿದೆ. ಅದಕ್ಕೆ ನೋಡಿ ನನಗೆ ಪಾಂಬೆಲ್ಲ ಹಾಕ್ತೇನೆ, ಸ್ವಲ್ಪ 2 ಟೀಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಬೇಡ ಆಯ್ತಾ. ಮತ್ತೆ ಟೇಸ್ಟಿಗೆ ಬೇಕಾಗಿ ಉಪ್ಪು, ನೋಡಿ ಉಪ್ಪು ಹಾಕಿದ್ದೇನೆ 1 ಫುಲ್ 1 ಟೇಬಲ್ ಸ್ಪೂನ್ ಆಯ್ತಾ. ಇದು 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಹಾಕಿ, ಯಾಕೆ ಗೊತ್ತಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಉಂಟಲ್ಲ ಎಂತ ಆಗೋದಲ್ಲ, ನೀರುಂಟಲ್ಲ. ಆಮೇಲೆ ಅದು ಸರಿ ನೀರಿಗೆ ಮತ್ತು ಮಕ್ಕಳಿಗೆ ಚೆನ್ನಾಗಿ ಅದು ಎಳಿಬೇಕು ಆಯ್ತಾ. ಮತ್ತೆ ನೋಡಿ ಈ ಥರದೊಂದು ನೀವು ಮರದ ಕೈರನ್ನು ತೆಗೆದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಆಯ್ತಾ. ಚೆನ್ನಾಗಿ ಒಂದು 2 ಮಿನಿಟು ಇಲ್ಲದ್ರೆ 1 ಮಿನಿಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ನೀವು ಇದನ್ನು ಏನು ಮಾಡೋದು ಬೇಡ, ಮಿಕ್ಸ್ ಮಾಡೋದು ಎಂತ ಬೇಡ. ಮತ್ತೆ ಇದು ಫುಲ್ಲು ಬೇಯ್ದ ಮೇಲೆ, ಇದು ಫುಲ್ಲು ಕುದಿದು ಬೇಯ್ತದಲ್ಲ, ಆದ್ಮೇಲೆ ನೀವು ಇದನ್ನು ಮತ್ತೆ ಹೇಳ್ತೇನೆ. ನನಗಿಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಾಯ್ತಾ. ಎಂತ ಗೊತ್ತೇನೆ, ನನಗೆ ಮೊನ್ನೆ ಫುಲ್ ಸಂತೋಷದ ದಿವಸ. ನಾನು ಮೊನ್ನೆ ಜೋರ ಚಿಕ್ಕ ವೀಡಿಯೋ ಮಾಡಿದ್ದೇನಲ್ಲ, ಆ ವೀಡಿಯೋ ಪೋಸ್ಟ್ ಮಾಡಿ ಒಂದು 10-15 ಮಿನಿಟ್ ಕಳೆದ ಮೇಲೆ ಉಂಟಲ್ಲ ನನಗೆ 1K ಸಬ್ಸ್ಕ್ರೈಬ್ ಆಯಿತು. ಅದು ನೀವು ಕೊಟ್ಟ ಸಪೋರ್ಟ್ ಉಂಟಲ್ಲ, ಇನ್ನು ಮುಂದೆ ಅದೇ ಥರ ಸಪೋರ್ಟ್ ನನಗೆ ಬೇಕಾಯ್ತಾ. ನನಗೆ ಮಕ್ಕಳಿಂದ ನಮ್ಮ ಊರಿನ ಮಕ್ಕಳು ಮತ್ತು ತುಂಬ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲೀಸ್ ಅವರೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ನೋಡುವವರು ನೀವು ಸಹ ತುಂಬ ಜನ ನನಗೆ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಶೇರ್ ಮಾಡಿ ಉಂಟಲ್ಲ ನನ್ನನ್ನು ಈ ಲೆವೆಲಿಗೆ. ನಾನು ಸ್ಟಾರ್ಟಿಂಗ್ ಅಷ್ಟೇ, ನನಗೆ ಯೂಟ್ಯೂಬ್ ಅಂದರೆ ಎಂಥದೇ ಗೊತ್ತೇ ಇಲ್ಲ, ಸುಮ್ಮನೆ ಒಂದು ಜಾಲಿಗೋಸ್ಕರ ನಾನು ಮಾಡಿದ್ದೆ ಆಯಿತಾ. ಮಾಡಿ ನಾನು ಕನಸಲ್ಲಿ ಸಹ ನಾನು ನಿಲ್ಲಿಸಲಿಲ್ಲ ಈ ಥರ ನನಗೆ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗ್ತದೆ ಅಂತ. ನನಗೆ ತುಂಬ ಮೊನ್ನೆ ನನಗೆ ಖುಷಿಯಿಂದ ಫುಲ್ ಖುಷಿ, ಫುಲ್ ಜಾಲಿಯಲ್ಲಿದ್ದೆ ಆಯ್ತಾ. 1K ಸಬ್ಸ್ಕ್ರೈಬ್ ಆಯ್ತಲ್ಲ. ಮತ್ತು ಸ್ವಲ್ಪ ಜನ ಇಲ್ಲಿ ನನ್ನ ಬಾಬಿಯರಲ್ಲಿದ್ದಾರೆ, ಅವ್ರು ನನ್ನ ಡೋಂಗಿ ಮಾಡ್ತಿದ್ದಾರೆ ನೋಡಿ ಅಂತ. ಅವ್ರು ಹಂಗಾರ ಉಪದ್ರ ಮಾರೆ ಅವ್ರದ್ದು, ಎಂತ ಮಾಡೋದು. ಮತ್ತು ಒಳ್ಳೆ ಸಪೋರ್ಟ್ ಸಹ ಮಾಡ್ತಾರೆ ಆಯ್ತಾ. ನಾನು ಕಾಮಿಡಿ ಮಾಡಿದ್ದು, ಅವ್ರಿಗೆ ಬೇಜಾರೇನಿಗೆ ಬೇಜಾರಾದರೆ ಎಂತ ಮಾಡೋದು. ಒಂದು ಪೇಪರಲ್ಲಿ ಬರೆದು ಈಗ ಮಳೆ ಬರ್ತಾ ಉಂಟಲ್ಲ, ಅದು ನೀರಲ್ಲಿ ಬಿಟ್ಟರೆ ಆಯ್ತು, ಅದು ಅದೇ ಥರ ಹೋಗ್ತದೆ. ಮತ್ತು ಅಲ್ಲಿ ನನ್ನ ಮಕ್ಕಳನ್ನೇ ಹಾಕ್ತಾ ಉಂಟು ಆಯ್ತಾ. ನನ್ನ ವೀಡಿಯೋ ತುಂಬ ಜನ ನೋಡ್ತಾರೆ ಆಯ್ತಾ. ಸಬ್ಸ್ಕ್ರೈಬು ತುಂಬ ಜನ ಮಾಡ್ತಾರೆ, ತುಂಬ ಜನ ಮಾಡಲಿಲ್ಲ ಎಂಥದ್ದು ಸಪ್ರೇಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಅದೇ ಥರ ಲೈಕ್ ಕೊಡಿ. ಇದು ಇಷ್ಟ ಆಗಲಿಲ್ಲ ಅಂದರೆ ನೀವು ಇಂಥ ಬೇಜಾರು ಮಾಡೋದು ಬೇಡ, ಅನ್ಲೈಕ್ ಮಾಡಿಬಿಡಿ, ಅನ್ಲೈಕ್ ಮಾಡಿಬಿಡಿ. ನನಗೆಂತ ಬೇಜಾರು ಅಂತಿಲ್ಲ, ನೋಡೋರಿಗೆ ಖುಷಿ ಆಗ್ತದೆ. ಮತ್ತು ಅದೇ ಥರ ಉಂಟಲ್ಲ ಕಾಮೆಂಟ್ಸ್ ಹಾಕಿ, ಅದು ಎಂಥದ್ರು ಹಾಕಿದ್ರೆ ಆಯಿತು ನನಗೊಂದು ಖುಷಿ. ಅದು ನೀವು ಕಮೆಂಟ್ ಲೈಕ್ ಎಲ್ಲ ಕೊಟ್ಟರೆ ಉಂಟಲ್ಲ, ನನಗೆ ಇದೇ ಥರ ನಿಮ್ಮ ಹತ್ರ ಮಾತಾಡಬೇಕು, ಇದೇ ಥರ ವೀಡಿಯೋ ಹಾಕಿ ಹಾಕಬೇಕು ಅಂತ ನನಗೊಂದು ಆಸೆ ಆಗ್ತದ್ದುಂಟು. ಮಕ್ಕಳನ್ನೇ ಆಯ್ತು ಆಯ್ತಾ. ನಾನು ಅವಾಗ ಎಣ್ಣೆ ಹಾಕಿದ್ದೇನಲ್ಲ, ಎಣ್ಣೆ ಮತ್ತು ಉಪ್ಪು ಹಾಕಿದ್ದೇನಲ್ಲ, ಆದ ಕಾರಣ ನೋಡಿ ಎಷ್ಟು ಬಿಡಿ 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 ಆಗಿಬಿಟ್ರು ನೋಡಿ. ಇವಾಗ ಉಂಟಲ್ಲ ಇದೊಂದು 90% ಆಗಿದೆ, ಸಾಕು. ನನಗೆ ಬಂದು ಮಾಡಿ ಉಂಟಲ್ಲ, ನಾನು ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ. ನೋಡಿ ಈ ಥರದೊಂದು ಪಾತ್ರೆ ಬೇಕಾಯ್ತಾ, ಈ ಥರ ಹೊಟ್ಟೆ ಇರುವ ಪಾತ್ರೆ ಬೇಕು. ಯಾಕೆ ಗೊತ್ತಿಲ್ಲ, ಇದ್ರ ನೀರು ಉಂಟಲ್ಲ ಇದು ಸ್ವಲ್ಪ ಹೋಗ್ಬೇಕು, ನೀರೆಲ್ಲ ಹೋಗಿ ಉಂಟಲ್ಲ ಸ್ವಲ್ಪ ಒಂದು ಡ್ರೈ ಆದಮೇಲೆ ಉಂಟಲ್ಲ
ನಾನು ಯಾವ ತರ ಮಾಡುದು ನಾನು ತೋರಿಸ್ಕೊಡ್ತೇನೆ. ಈ ತರದ ಪೈಪ್ ಅನ್ನು ಬೇಕಾಯ್ತಾ? ಪೈಪ್ ಅನ್ನು ಇದ್ದವರು ಪೈಪ್ ಅನ್ನು ಹಾಕೋಲಿ, ಇಲ್ಲದ್ರೆ ಯಾವ ಪಾತ್ರ ಆಗ್ಬೋದು. ನಿಮ್ಮ ಮನೆಯಲ್ಲಿ ಯಾವ್ದುಂಟು ಅದು ಇದೆ ಅಂತ ಇಲ್ಲ, ಸ್ವಲ್ಪ ಇರೋದಲ್ಲ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಉಂಟು. ನನಗೆ ಇದರಲ್ಲಿ ಸ್ವಲ್ಪ ಈಸಿ ಆಗ್ತದೆ ನೋಡಿ. ನಾನು ಇದು ಬಿಸಿಯೆಲ್ಲ ಆಗ್ತದೆ, ಮುಟ್ಲಿಲ್ಲ, ಮುಟ್ಟಿದ್ರೆ ಕೈ ಕಡಿಮೆ ಆಗ್ಬೋದು ನೋಡಿ. ಈಗ ಬಿಸಿ ಆಯ್ತು, ಇದಕ್ಕೆ ಎಣ್ಣೆ ಎಂತ ಹಾಕ್ಲಿಲ್ಲ ಅಂತ ನೋಡಿ. ಈಗ ನಾನು ಆವಾಗ ಆಡಿದ್ದ ಇದುಂಟಲ್ಲ ಮಕ್ರೋಣಿ ನೋಡಿ, ಈಗ ನೀರೆಲ್ಲ ಹೋಗಿ ಉಂಟಲ್ಲ, ಬಿಡಿ ಬಿಡಿಯಾಗಿ ಉಂಟು. ಇದನ್ನು ನಾನು ಇದಕ್ಕೆ ಶಿಫ್ಟ್ ಮಾಡ್ತಿದ್ದೆ ನೋಡಿ. ಅಯ್ಯೋ, ಈ ಥರ ಒಂದು ಚಿಂಗ್ ಅಂತ ಸೌಂಡ್ ಬರ್ತದೆ ಅದು ಮನೆಯಲ್ಲಿ ನೀರು ದೋಸೆ ಎಲ್ಲ ಮಾಡುವಾಗ ಈ ಥರ ಸೌಂಡ್ ಬರ್ತದೆ ಆಯ್ತಾ. ಇದು ನೋಡಿ, ಇದು ಆಯಿತು. ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ತೇನೆ ಈ ಥರ ನೋಡಿ. ಈ ಥರ ಮಿಕ್ಸ್ ಮಾಡಿ ಇವಾಗ ಸೀಕ್ರೆಟ್ ಮಸಾಲೆ ಒಂದಿದೆ ಅದು ನಾನು ಹಾಕ್ತೇನೆ ಆಯಿತಾ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಇದು ಸ್ವಲ್ಪ ಇದರಲ್ಲಿ ನೀರೆಲ್ಲ ಸ್ವಲ್ಪ ಹೋಗಲಿ ಆಯಿತಾ. ಒಂದು ಎರಡು ಮೂರು ಮಿನಿಟ್ ಅಲ್ಲ, 3 ಮಿನಿಟ್ ಇಟ್ಟರೆ ಸಾಕು, ಇದರ ನೀರೆಲ್ಲ ಉಂಟಲ್ಲ ಮೇಲುಗಡೆ ಹೋಗ್ತದೆ, ಆವಿಯಾಗಿ ಹೋಗ್ತದೆ. ಆಮೇಲೆ ನೋಡಿ ಇವಾಗ ಉಂಟಲ್ಲ, ಇದು 2 ಮಿನಿಟ್ ಆಯಿತು. ನಾನು ಹೇಳಿದಲ್ಲ ಇದಕ್ಕೆ ನಮಗೆ ನೀರುಳ್ಳಿ ಬೆಳ್ಳುಳ್ಳಿ ಅವಾಗ ನಾನು ಇಂಜಿದ್ದೆ ಹೇಳಿದ್ದೇನೆ ಸಾರಿ ಆಯ್ತಾ. ಶುಂಠಿ ಕಮ್ಮಂಡಲ್ಲಿ ಎಷ್ಟು ಜನ ಹೇಳಿದ್ರು ಮಾರಣ್ಣ, ಅದು ನನಗೆ ಪರ್ಸನಲ್ ಹೇಳಿದ್ರೆ ಮುಂದೆ ಒಂದು ಯಾವ ಒಂದು ವೀಡಿಯೋದಲ್ಲಿ ಇಂಜಿ ಬೆಳ್ಳುಳ್ಳಿ ಅಂತ ಹೇಳಿದ್ದೇನೆ. ಅದು ಒಮ್ಮೆ ತಪ್ಪಾಗ್ತದೆ ಎಂತ ಮಾಡು, ಮನುಷ್ಯನೆಲ್ಲ ಫುಲ್ಲೇ ನೋಡಿ. ಅವಾಗ ಉಂಟಲ್ಲ ಮಧ್ಯಾಹ್ನ ನಮ್ಮ ತಾಯಿ ಉಂಟಲ್ಲ ಚಿಕನ್ ಕರಿ ಮಾಡಿದ್ದಾರೆ, ಇದೇ ಕರಿ ಆಯ್ತಾ. ಅದಕ್ಕೆ ನಾನು ಅವಾಗ ಹೇಳಿದ್ದು ಇದಕ್ಕೆ ಇಂಜಿ ಬೆಳ್ಳುಳ್ಳಿ ಎಂತ ಬೇಡ ಅಂತ ನೋಡಿ. ಇದನ್ನು ನಾನು ಇವಾಗ ಉಂಟಲ್ಲ ಇದಕ್ಕೆ ಹಾಕ್ತೇನೆ ಸಿಂಪಲ್, ಎಂತ ಇಲ್ಲ, 5 ಮಿನಿಟ್ಸ್ ಸಾಕು. ಇದೊಂದು ಬೆಂದು ಸಿಕ್ಕಿದ್ರೆ ಉಂಟಲ್ಲ, ಎಂತ ಬೇಕಾದ್ರೆ ಮಾಡ್ಬೋದು. ತರಕಾರಿ ಪದಾರ್ಥ ಹಾಕ್ಬೋದು, ಮತ್ತೆ ಮೊಟ್ಟೆ ಕರಿ ಹಾಕ್ಬೋದು, ಚಿಕನ್ ಹಾಕ್ಬೋದು, ಮಟನ್ ಹಾಕ್ಬೋದು. ಎಂತ ನಿಮ್ಮ ಮನೆಯಲ್ಲಿ ಉಳಿದ ಪದಾರ್ಥ ಉಂಟು ಅದನ್ನು ಈ ಥರ ಮಕ್ಕಳು ನಿಂತಿರುಂಟಲ್ಲ ಅದಕ್ಕೆ ಮಿಕ್ಸ್ ಮಾಡಿ ತಿನ್ನಿ. ಈಗ ಇದಕ್ಕೆ ಹಾಕುವ, ಹಾಕಿದೆ ಆಯ್ತಾ. ಹಾಕಿ ಸ್ವಲ್ಪ ತರಕಾರಿ ಸೇರಿದೆ ನಾನು ಇದಕ್ಕೆ, ತರಕಾರಿ ಸಹ ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಒಳ್ಳೆ ತರಕಾರಿ ಪದಾರ್ಥ ಮಾಡಿದ್ದಾರೆ ತಾಯಿ. ತಾಯಿ ಅಡುಗೆ ಸೂಪರ್ ಮಾಡ್ತಾರೆ ಆಯ್ತಾ, ಸೂಪರ್ ಅಡುಗೆ ತಾಯಿದು. ಮತ್ತು ಎಲ್ಲ ಅಮ್ಮಂದಿರು ಅಷ್ಟೇ ಅಲ್ಲ, ತಾಯಿಯ ಅಡುಗೆ ಮತ್ತು ಯಾರು ಮಾಡಿದರೂ ಅದಕ್ಕೆ ಟೇಸ್ಟ್ ಇರೋದಿಲ್ಲ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಾ. ನೋಡಿ 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 ಎಷ್ಟು ಚಂದದ ಸೌಂಡ್ ನೋಡ, ಎಷ್ಟು ಚಂದ ಉಂಟು ಅದು ಕಲರ್ ನೋಡಿ ಅಂತೆ. ನನ್ನ ತಾಯಿ ಮಾಡಿದ್ದು, ಅಮ್ಮ ಮಾಡಿದ ಇದು ನೋಡಿ ಅಂತೆ, ಎಷ್ಟು ಚಂದ ಅಲ್ಲ. ಒಳ್ಳೆ ಗೋಲ್ಡನ್ ಗೋಲ್ಡ್ ಥರ ಇದೆ, ಬಂಗಾರ ಬಂಗಾರ ಥರ ಇದೆ. ನೀವು ಕೂಡ ಅದೇ ಥರ ಮಾಡಿ ಆಯ್ತಾ. ತರಕಾರಿ ಪದಾರ್ಥ ಚಿಕನ್ ಸಹ ಇದು ಸಹ ಎರಡು ಸಹ ಮಿಕ್ಸ್ ಮಾಡ್ತೆ. ಇದು ಬಟಾಟೆ ಮತ್ತು ಬೆಳ್ಟ್ರಿಕಲ್ಲ ಸೌತೆ ಸಾರಿ ಆಯ್ತಾ, ಸೌತೆ ಮತ್ತು ಬೀನ್ಸ್ ಮತ್ತು ಚಕ್ಕೆ ಕೋರಿ ಇದೆ, ಅದನ್ನು ನಾವು ಇದಕ್ಕೆ ಹಾಕುವ ಇವಾಗ ನೋಡಿ. ಎಂತ ಆಗೋದಿಲ್ಲ ಆಯ್ತಾ, ನೀವು ಎಂತ ಟೆನ್ಷನ್ ಮಾಡೋದು ಬೇಡ, ಎಂತ ಆಗೋದಿಲ್ಲ. ಈ ಥರ ಹಾಕಿದ್ರೆ ಉಂಟ ಮಿಕ್ಸ್ ಮಾಡಿ, ಎಂತ ಆಗೋದಿಲ್ಲ. ಚಿಕನ್ ಮತ್ತು ಈ ಥರ ತರಕಾರಿ ಮಿಕ್ಸ್ ಮಾಡಿದ್ರುಂಟ, ಎಂತ ಆಗೋದಿಲ್ಲ. ನಾನು ಇದೇ ಥರ ಮನೇಲಿ ಟ್ರೈ ಮಾಡೋದು ಆಯ್ತಾ, ಉಳಿದ ಪದಾರ್ಥವನ್ನೆಲ್ಲ ಈ ಥರ ಮಕ್ಕಳು ಮಾಡಿ ಉಂಟಲ್ಲ ತಿನ್ನೋದು. ನಾನಂತಲ್ಲ ನನ್ನ ಮನೇಲಿ ಎಲ್ಲರೂ ತಿಂತಾರೆ. ಮತ್ತು ನಿಮಗೆ ಇಷ್ಟ ಇಲ್ಲದ್ರೆ ಹಾಕೋದು ಬೇಡ ಆಯ್ತಾ. ಮತ್ತು ನಾನು ಇವಾಗ ಮಾಡೋದಕ್ಕೆ ಓದ್ತೇನೆ, ನನಗೆ ಭಾರಿ ಹಸಿ ಆಗ್ತಾ ಉಂಟು ಮಾರೆ. ಮಧ್ಯಾಹ್ನ ಎಂತ ತಿನ್ನಲಿಲ್ಲ ನಾನು, ಸ್ವಲ್ಪ ಬಿಸಿ ಇದ್ದೆ, ಹಸಿವು ಆಗ್ತಿರಲಿಲ್ಲ. ಇವಾಗ ಊಟ ಸರಿಯಾಗಿ ಆಗಲಿಲ್ಲ ಅಲ್ಲ, ಮತ್ತೆ ಅದರ ಮಕ್ಕಳುಣಿ ಮಾಡುವ ಅಂತೇಳಿ ಮಾಡಿದೆ ನೋಡಿ. ನಿಮಗೆ ಸಹ ನನ್ನದೊಂದು ತೋರಿಸುವ ಅಂತ. ಮತ್ತು ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಇವಾಗ ಫುಲ್ಲು ಮಳೆ ಅಂತ ಮಳೆ ಗೊತ್ತೇನೆ, ಸಿಡಿಲಿಲ್ಲ ಮಳೆ ಮಾತ್ರ ನೋಡಿ. ಇದೀಗ ಈಗ ರೆಡಿ ಆಯ್ತು, ಅದು ಮಕ್ಕಳನ್ನೆಲ್ಲ ರೆಡಿ ಆಯಿತು ನೋಡಿ. ಇದೇ ಥರ ಎಷ್ಟು ಬೇಗ ಆಯಿತು ಗೊತ್ತುಂಟು ನನಗೆ. ಹಾಗೆ ಒಂದು 10 ಮಿನಿಟದ ಕೆಲಸ ಅಷ್ಟೇ, 10 ಮಿನಿಟಲ್ಲೇ ಮಕ್ಕಳನ್ನೇ ರೆಡಿ. ಒಳ್ಳೆ ಘಮ ಘಮ ಪರಿಮಳ ಬರುವ, ಒಳ್ಳೆ ರುಚಿಕರವಾದ, ಒಳ್ಳೆ ಟೇಸ್ಟಿಯಾದ, ಎಮ್ಮಿಯಾದ, ಗೋಲ್ಡನ್ ಥರ ಇರುವ ಮಕ್ಕಳನ್ನೇ ರೆಡಿ. ಮತ್ತು ಸ್ವಲ್ಪ ನೀರು ಥರ ಬೇಕು ಅಂದರೆ ನೋಡಿ, ನೀರು ಸಹ ಸ್ವಲ್ಪ ಹಾಕಿ. ನಾನು ಅವಾಗ 1.5 ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೇನೆ, ಅದು ಸಾಕಾಗಲಿಲ್ಲ ಆಯ್ತಾ. ಮತ್ತೆ ಕೂಡ ನಾನು ಹಾಕಿದ್ದೇನೆ, ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತಾ ಇರ್ಬೋದು. ಈಗ ಈ ಥರ ನೋಡಿ, ಉಪ್ಪು ಈಗ ಕರೆಕ್ಟ್ ಉಂಟು, ಸೂಪರ್ ಆಗಿದೆ ನೋಡಿ. ಎಷ್ಟು ಸುಲಭ ಗೊತ್ತುಂಟ, ನೀವು ಸಹ ಇದೇ ಥರ ಮಾಡಿ ಆಯಿತಾ. ಮತ್ತು ಮಾಡಿ ಉಂಟಲ್ಲ, ಫೋಟೋ ಕಳಿಸಿ ಆಯ್ತಾ. ನನ್ನ ಇನ್ಸ್ಟಾಗ್ರಾಮ್ ಉಂಟು ಸತ್ತು, ಅದಕ್ಕೆ ನೀವು ಕಳಿಸಿ. ಫಾಲೋ ಮಾಡಬೇಕಂತ ಹೇಳಿದ್ರೆ ನಾನು ಫಾಲೋ ಮಾಡಬೇಕಂತ ಹೇಳಿದ್ರು, ಸುಮ್ಮನೆ ಮಾಡಿಟ್ಟದೆ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲಾದರೆ ಫೋಟೋ ಕಳಿಸಿದ್ರೆ ಆಯಿತು. ಕಳಿಸಿದ್ರೆ ತೊಂದರೆ ಇಲ್ಲ, ನೀವು ಮಾಡಿ ಮಾಡಿ ಎಂಜಾಯ್ ಮಾಡಿ ಉಂಟಲ್ಲ, ನನಗೆ ಕಮೆಂಟಲ್ಲೇ ತಿಳಿಸಿ. ಇವಾಗ ಉಂಟಲ್ಲ ತಿನ್ನುವ ಪರೀಕ್ಷೆ ಆಯ್ತಾ. ಇವತ್ತು ನನ್ನ ಫ್ರೆಂಡ್ಸ್ ಯಾರು ಬರಲಿಲ್ಲ, ನಾನು ಮಾಡಿದ್ದು ರಾತ್ರಿ, ನನಗೆ ಒಳ್ಳೆ ಹಸಿ ಆಗ್ತಾ ಉಂಟಲ್ಲ ಅದಕ್ಕೆ ನಾನು ಸುಮ್ಮನೆ ಮಾಡಿದ್ದೆ. ಫ್ರೆಂಡ್ಸನ್ನು ಯಾರು ತರಲಿಲ್ಲ, ಕರೆದ್ರೆ ಅವರು ಬರ್ತಿದ್ರು, ಮತ್ತು ಸುಮ್ಮನೆ ರಾತ್ರಿ ಅಲ್ಲ ಮಾಲೆಸ ಉಂಟು. ಇವತ್ತು ನಾನೇ ತಿಂತೇನೆ, ಮಾತ್ರ ಹೇಗೆ ಉಂಟು ಅಂತ ನಾನು ಹೇಳುದಿಲ್ಲ. ಹೇಗೆ ಉಂಟು ಅಂತ ಉಂಟಲ್ಲ, ನಾನು ಹೇಳಿದರೆ ನಾನು ಸುಮ್ಮನೆ ಸುಳ್ಳು ಇರೋದು ಅಂತ ಆಗ್ತದೆ. ನೀವು ಮನೇಲಿ ಈ ಥರ ಒಂದು ಟ್ರೈ ಮಾಡಿ ಉಂಟಲ್ಲ, ಕಮೆಂಟ್ ಮೂಲಕ ನನಗೆ ಹೇಳಿ ತಿನ್ನುವ. ಒಳ್ಳೆ ಪರಿಮಳ ಉಂಟಾಯ್ತಾ. ಒಂಥರ ಒಂದು ಸೈಡಿಂದ ತರಕಾರಿ ಇದು ಪರಿಮಳ, ಮತ್ತೊಂದು ಸೈಡಿಂದ ಚಿಕನ್ ಸಾರು ಇದು ಪರಿಮಳ ನೋಡ ತಿನ್ನುವ. ಮತ್ತೆ ಎಂತ ಗೊತ್ತಲ್ಲ, ಈ ಇದನ್ನೆಲ್ಲ ಮಾಡಿದ್ರೆ ನಾವು ಈ ಒಂಥರ ಈ ಅಮೆರಿಕಾ ಆಸ್ಟ್ರೇಲಿಯಾವ್ರಲ್ಲಿ ಚಮಚದಲ್ಲಿ ತಿಂತಾರೆ, ಅದು ಆ ಥರ ತಿನ್ಲಿಕ್ಕೆ ಬಾರ್ದು. ನಾವು ಪಕ್ಕಾ ಲೋಕಲ್, ಲೋಕಲ್ ಆಗಿ ತಿನ್ಬೇಕಾಯ್ತು, ಲೋಕಲ್ ಆಗಿ ಜೀವಿಸಬೇಕು, ಲೋಕಲ್ ಆಗಿ ತಿಂದುಂಟಲ್ಲ ಎಂಜಾಯ್ ಮಾಡಿ.
ಸಬ್ಸ್ಕ್ರೈಬ್ ಮಾತ್ರ ಮಾಡಲಿಕ್ಕೆ ಮರೆತು ಬೇಡ.